ನಮಸ್ತೆ ಪ್ರೀ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹೆಂಗ್ ಓಪನ್ ಮಾಡೋದು ಅಲ್ಲಿ ಟ್ರಯಾಂಗಲ್ ಇದೆ ಟಚ್ ಮಾಡಿ ಕೆಳಗಡೆ ಸಂಪೂರ್ಣ ವಿವರ ಫೋನ್ ನಂಬರು ಸಮಯ ಇತ್ಯಾದಿ ಲಭ್ಯ ಇದ್ದಲ್ಲಿ ಗಮನಿಸಬಹುದು ವೀಕ್ಷಕರೇ ಇವತ್ತಿನ ವಿಷಯ ಮತ್ತೆ ಮಲಬದ್ಧತೆಯ ಬಗ್ಗೆ ಮಲಬದ್ಧತೆಯ ಬಗ್ಗೆ ಕೊಂಡು ವಿಡಿಯೋಗಳು ಯಾಕೆ ವೀಕ್ಷಕರೇ ಮಲಬದ್ಧತೆ ಮೂಲ ಕಾರಣ ಎಲ್ಲ ರೀತಿಯ ಕಾಯಿಲೆಗಳಿಗೆ ಮಲ ಒಂದು ತ್ಯಾಜ್ಯ ವಸ್ತು ಅದನ್ನು ದೇಹದಲ್ಲಿ ಹಿಡಿದಿಟ್ಕೊಂಡ್ರೆ ಖಂಡಿತವಾಗೂ ಅದು ವಿಷವಾಗಿ ಪರಿಣಾಮ ಆಗ್ತದೆ ಆದ್ದರಿಂದ ಹಲವಾರು ಕಾಯಿಲೆಗಳು ಮುಂದೆ ಬರುವ ದಿನಗಳಲ್ಲಿ ಬಂದೇ ಬರ್ತದೆ ಹಾಗಾಗಿ ಇದರ ಕಡೆ ಗಮನ ಕೊಡುವುದು ಅತ್ಯವಶ್ಯ ಮಲಬದ್ಧತೆ ಇದೆಯೋ ಇಲ್ಲೋ ಆಗಿದೆಯೋ ಇಲ್ಲೋ ನೀವು ನಿಜವಾಗಲೂ ಮಲಬದ್ಧತೆಯಿಂದ ಬಳಲ್ತಾ ಇದ್ದೀರಾ ಇಲ್ಲೋ ನಿಮ್ಮನ್ನು ನೀವು ಹೆಂಗೆ ಟೆಸ್ಟ್ ಮಾಡ್ಕೊಳ್ಳೋದು ಅಂತಂದನ್ನು ನಾನು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೇನೆ ಒಂದು ವೇಳೆ ಮಲ ವಿಸರ್ಜನೆ ಮಾಡಿದ ನಂತರ ಆ ಮಲ ನಿಮ್ಮ ಒಂದು ಶೌಚಾಲಯದಲ್ಲಿರುವಂತಹ ಕ್ಲಾಸೆಟ್ಟು ಅಥವಾ ಕಮೋಡಿಯ ಅಂಟ್ಕೊಂಡಿತ್ತು ಎಷ್ಟು ನೀರು ಹಾಕಿದ್ರೂ ಹೋಗ್ತಾ ಇಲ್ಲ ಅಂತಂದರೆ ಅಂಟಂಟಾಗಿತ್ತು ಅಂತಂದರೆ ನೀವು ಮಲಬದ್ಧತೆಯಿಂದ ಇದ್ದೀರಿ ಅಂತ ತಿಳ್ಕೊಂಬಿಡಿ ಇಷ್ಟು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ನೀವು ಹೊರಗಡೆ ಅಂಟಿರುವಂತಹ ಕ್ಲಾಸೆಟ್ಟಿಗೆ ಅಥವಾ ಕಮೋಡಿಗೆ ಅಂಟಿರುವಂತಹ ನೀರನ್ನು ಎಷ್ಟು ಫ್ಲಶ್ ಫ್ಲ ಮಲವನ್ನು ಎಷ್ಟು ಫ್ಲಶ್ ಔಟ್ ಮಾಡಿದ್ರೂ ಕೂಡ ಗಟ್ಟಲೆ ನೀರು ಹಾಕಿದ್ರೂ ಕೂಡ ಇನ್ನೂ ಕೆಲವ್ರದ್ದು ಆ್ಯಸಿಡ್ ಹಾಕಿದ್ರೂ ಹೋಗಲ್ಲ ಅದು ಬ್ರಷ್ ಹಾಕಿ ತಿಕ್ಕಿದ್ರೂ ಹೋಗಲ್ಲ ಅಷ್ಟು ಅಂಟಂಟಿರಬೇಕಾದ್ರೆ ಹೊರಗಡೆ ತಿಕ್ಕಿ ತೊಳೆಯೋದೇ ಅಷ್ಟು ಕಷ್ಟ ಆಗಿರಬೇಕಾದ್ರೆ ಕರಳಿನ ಒಳಗಡೆ ಎಷ್ಟು ಕಟ್ಕೊಂಡಿರ್ಬೋದು ಕರಳಿನ ಒಳಗಡೆ ಅಂಟಿಕೊಂಡಿರುವಂತಹ ಮಲವನ್ನು ನಾವು ಏನು ನೀರು ಬಕೆಟ್ಗಟ್ಟಲೆ ಹಾಕಿ ವಾಶ್ ಮಾಡೋಕ್ಕೆ ಸಾಧ್ಯನಾ ಆ್ಯಸಿಡ್ ಕುಡಿದು ಒಳಗಡೆ ಕ್ಲೀನ್ ಮಾಡೋಕ್ಕೆ ಸಾಧ್ಯನಾ ಇಲ್ಲವಲ್ಲ ಸೊ ಇಷ್ಟೇ ಸಿಂಪಲ್ ಲಾಜಿಕ್ ಒಳಗಡೆ ಇಷ್ಟು ಅಂಟ್ಕೊಳ್ತಾ ಇರೋದು ಒಳಗಡೆ ಎಷ್ಟು ಅಂಟ್ಕೊಂಡಿರ್ಬೋದು ಅರ್ಥ ಮಾಡ್ಕೊಳ್ಳಿ ಸೊ ಇಂಥವರು ಖಂಡಿತವಾಗೂ ಮಲಬದ್ಧತೆಯಿಂದ ಬಳಲ್ತಾಯಿದ್ದೀರಿ ಅಂತ ತಿಳ್ಕೊಳ್ಳಿ ಒಂದು ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಮೋಷನ್ಗೆ ಹೋಗ್ಬಿಟ್ರೆ ದಿನ ಮೋಷನ್ಗೆ ಹೋಗುತ್ತೆ ಸರ್ ನಮ್ದೇನು ತೊಂದರೆ ಇಲ್ಲ ಅಂತ ಆರಾಮಾಗಿ ದುಡ್ಡು ನೀವು ಬೆಳಗ್ಗೆ ಹೋದಾಗ ಸ್ವಲ್ಪ ನೋಡಿ ಗಮನಿಸಿ ನಿಮ್ಮ ದೇಹದಲ್ಲಿ ಏನೇನು ಆಗ್ತಾಯಿದೆ ಏನೇನು ಆಗ್ತಾಯಿಲ್ಲ ಅನ್ನೋದನ್ನು ಇಂಥ ಸಂದರ್ಭದಲ್ಲಿ ದಯವಿಟ್ಟು ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ ಹೋಗಬೇಕು ಈ ರೀತಿ ಆಗಿದೆ ಸರ್ ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಕೇಳಿದರೆ ಖಂಡಿತವಾಗೂ ಅವರು ಇಲ್ಲ ಅಂತ ಹೇಳಲ್ಲ ಪರಿಹಾರ ಆಯುರ್ವೇದದಲ್ಲಿ ಲಭ್ಯ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಪಡ್ಕೋಬೇಕು ನೀವು ಮನೆ ಮಧ್ಯೇನಾದರೂ ಮಾಡ್ಕೋಬೇಕು ಅಂತ ಆಸೆ ಇತ್ತು ಅಂತಂದರೆ ಇಷ್ಟು ಮಾಡಿ ಸುಮ್ಮನೆ ಅದು ಇದು 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 ಎಲ್ಲ ಮೆಡಿಸಿನ್ಸ್ ತಗೊಳ್ಳೋದ್ಕಿಂತನೂ ದಿನ ರಾತ್ರಿ ಮಲಗುವಾಗ ಜವಳಿಕಾಯಿ ಅಂತ ಹೇಳ್ತಾರೆ ನೋಡಿದ್ದೀರಾ ಅಥವಾ ಬೆಂಗಳೂರು ಕಡೆ ಎಲ್ಲ ಗೌರಿಕಾಯಿ ಅಂತ ಹೇಳ್ತಾರೆ ಆ ಜವಳಿಕಾಯನ್ನು ಕಾಯಿಯನ್ನು ಒಂದು ಮೂಷ್ಟಿಯಷ್ಟು ಅದನ್ನು ಬೇಯಿಸಿಬಿಡಿ ಆ ನಾರನ್ನು ತೆಗಿಯೋಕ್ಕೆ ಹೋಗ್ಬೇಡ್ರಿ ಎಲ್ಲ ಮುರಿದು 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 ಒಂದು ಪಾತ್ರೆ ಎಲ್ಲ ಹಾಕಿ ಎರಡು ಲೋಟ ನೀರು ಅಥವಾ ಮೂರು ಲೋಟ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿ ಆ ಜವಳಿಕಾಯನ್ನು ಕಾಯಿಯನ್ನು ದಿನ ರಾತ್ರಿ ತಿಂದು ಮಲಗಿ ಆಗೋದು ಚೆನ್ನಾಗಿ ತಿಂದು ಮಲಗಿ ಹಿಂಗೆ ಮಾಡಿದರೆ ಸಾಕು ಎಷ್ಟು ದಿನ ಮಿನಿಮಮ್ ತರ್ಟಿ ಒನ್ ಡೇಸ್ ಮಾಡಬೇಕು ವೀಕ್ಷಕರೇ ದಿನಾ ರಾತ್ರಿ ಜವಳಿಕಾಯನ್ನು ಅಥವಾ ಗೌರಿಕಾಯನ್ನು ಬೇಯಿಸಿ ತಿನ್ನಬೇಕು ತಿಂದು ನೋಡಿ ಜವಳಿಕಾಯಲ್ಲಿ ಅತಿ ಹೆಚ್ಚಾಗಿ ಫೈಬರ್ ಇದೆ ನಾರಿದೆ ಈ ನಾರು ಏನು ಮಾಡ್ತದೆ ನೀವು ಬಾತ್ರೂಮಿಗೆ ಬ್ರಷ್ ಹಾಕಿ ತೆಂಗಿನ ಗುಂಜಾಕಿ ಉಜ್ತಿರಲ್ಲ ಸೇಮ್ ವರ್ಕ್ ಒಜ್ಜಿ ಅಂಟಾಗಿರುವಂತಹ ಅಂಟ್ಕುಂಡಿವನ್ನು ಮಲವನ್ನು ತಿಕ್ಕಿ ತೊಳಿಲಿಕ್ಕೆ ಸಾಧ್ಯತೆ ತಾನೇ ಗುಂಜನ್ನು ಉಪಯೋಗ ಮಾಡಿ ಈ ಜವಳಿಕಾಯಲ್ಲಿ ಅಥವಾ ಗೌರಿಕಾಯಲ್ಲಿರುವಂತಹ ನಾರು ಒಳಗಡೆ ಹೋಗ್ಬಿಟ್ಟು ಆ ಕಲ್ಲಿನಲ್ಲಿರುವಂತಹ ಅಂಟ್ಕೊಂಡಿರುವಂತಹ ಮಲವನ್ನು ಉಜ್ಜಿ ತೆಗೆದು ಹೊರಗಡೆ ವಿಸರ್ಜಿಸ್ತದೆ ಈ ರೀತಿ ಮಾಡಿಕೊಂಡು ನಿಮ್ಮ ವಿಸರ್ಜನೆಯನ್ನು ದೂರ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ ಇದನ್ನು ಮಾಡಿದಾಗಿಯೂ ಕೂಡ ನಿಮ್ಮ ಮಲ ಅಂಟಂಟಾಗಿದೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕು ಇದಕ್ಕೆ ಸೂಕ್ತವಾದಂತಹ ಸಲಹೆಯನ್ನು ಪಡ್ಕೋಬೇಕು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ವೀಕ್ಷಕರು